ಲಾವಂಚ. ಲಾವಂಚ ಬೇರ ಇದು? ಬೇರು. ಅದು ನಮಗೆ ಗಿಡ ನಮ್ಮ ಹತ್ರ ಬಾಡ್ಬಿಟ್ಟಿದೆ, ತೋರಿಸೋಣ ನಿಮಗೆ ಅಂತ ಹೇಳಿದ್ರೆ. ಓಕೆ ಓಕೆ. ಇದನ್ನ ನಮ್ಮ ವೀಕ್ಷಕರು ಹುಡುಕ್ಬೇಕಂದ್ರೆ ಲಾವಂಚ ಅಂತ ಹೆಂಗೆ ಅಂಗಡಿಯಲ್ಲಿ ಯಾರು ಬೇಕಾದ್ರೂ ಕೇಳಿದ್ರೆ ಲಾವಂಚ ಬೇರು ಕೊಡ್ತಾರೆ. ಸುವರ್ಣನೂ ಸಿಗುತ್ತೆ, ಲಾವಂಚ ಬೇರು ಸಿಗುತ್ತೆ. ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ. ಓಕೆ. ಈ ಸಸ್ಯನ ನಾನು ಯೂಟ್ಯೂಬಲ್ಲಿ ಟ್ರೈ ಮಾಡ್ತೀನಿ, ಇಲ್ಲ ಗೂಗಲಲ್ಲಿ ಟ್ರೈ ಮಾಡಿ ಇಮೇಜನ್ನ ಡಿಸ್ಪ್ಲೇ ಮಾಡೋದಕ್ಕೆ. ಲಾವಂಚ ಬೇರು. ಹಾಂ ಹೇಳಿ ಗುರುಗಳೇ. ಲಾವಂಚ ನೀವು ಇದನ್ನ ಕುಟ್ಟಿ ಚೂರ್ಣ ಮಾಡಿ ಇಟ್ಕೊಳ್ಳಿ. ಓಕೆ. ಮುಖದ ಕಲೆಗಳು ಯಾರಿಗೆ ಆಗ್ಬೋದು, ಎಷ್ಟೇ ವಯಸ್ಸು, ವಯಸ್ಸು ಪ್ರಮಾಣನೇ ಬೇಕಿಲ್ಲ, ಯಾರಿಗೆ ಬೇಕಾದರೂ ಹಚ್ಬೋದು. ಒಂದು ವರ್ಷದ ಮಗುವಿಂದ 100 ವರ್ಷದ ಅಜ್ಜರವರೆಗೂ ಹಚ್ಬೋದು. ಓ ಯಾರು ಬೇಕೋ, ಯಾರು ಬೇಕಾದ್ರು. ಮುಖದ ಮೇಲೆ ತುಂಬ ಗುಳ್ಳೆಗಳು ಬರ್ತಾ ಇರುತ್ತೆ, ಅದರಲ್ಲಿ ಕ್ಯೂ ಕೂಡ ಬರ್ತಾನೆ ಇರುತ್ತೆ. ಸಣ್ಣ ಸಣ್ಣ ಗುಳ್ಳೆ ಆಗ್ತಿದೆ ಅಥವಾ ಕಲೆಗಳು ಬರ್ತಾ ಇದೆ ತುಂಬ. ನನಗೆ ಮುಖ ವರ್ಚಸಿಲ್ಲ, ಹೌದು, ಚರ್ಮ ಶೈನಿಂಗ್ ಇಲ್ಲ, ಹೌದು. ಅದಕ್ಕೆ ಏನು ಮಾಡಬೇಕು? ಲಾವಂಚ ಉಪಯೋಗಿಸಿ. ಅಂದರೆ ಈ ಬೇರನ್ನು ಯಾವ ರೀತಿ ನಾವು ಬಳಸಬೇಕು? ಹಾಂ ಖಂಡಿತ ತಿಳಿಸ್ಕೊಡ್ತೀವಿ ಅದ್ರ ಬಗ್ಗೆ. ಇದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ಬಟ್ಟೆಯಲ್ಲಿ ಶೋಧಿಸ್ಬೇಕು. ಓಕೆ. ಇದು ಗಂಗೆ ಅಂಗಡಿಯಲ್ಲಿ ತಂದಾಗ ತುಂಬ ವರ್ಷಗಳೇ ಇಟ್ಬಿಟ್ಟಿರ್ತಾರವ್ರು, ಆ ಥರದ ಸೇಲ್ ಆಗೋವರೆಗೂ ಅದನ್ನು ಮಾಡ್ಕೊಳ್ಳಿ. ಅದಕ್ಕೆ ನೀವು ಎಕ್ಸ್ಪೈರ್ ಡೇಟ್ ಅಂತ ಹೊಟ್ಟೋಗಿರೋ ಸತ್ತೋಗಿರುತ್ತೆ, ಅದರಲ್ಲಿ ಇರ್ತಕ್ಕಂಥ ಅಂಶಗಳೆಲ್ಲ ಹೊಟ್ಟೋಗಿರುತ್ತೆ. ನೀವು ಫ್ರೆಶ್ಶಾಗಿ ತರಿಸಿ ಮಾಡೋಂಥದ್ದು ತುಂಬ ಉತ್ತಮ. ಅಂದರೆ ಫ್ರೆಶ್ಶಾಗಿ ಅಂದರೆ ಎಲ್ಲಿ ಸಿಗ್ಬೋದು? ಫ್ರೆಶ್ಶಾಗಿ ಸಿಗುತ್ತೆ ತಪ್ಪಲೆಗಳಲ್ಲಿ, ಹಲ್ಲಿಯಲ್ಲಿ ಸಿಗುತ್ತೆ, ಅಥವಾ ಈ ಮೆಡಿಸನ್ ಪ್ಲಾಂಟ್ ಅಂತ ಇಟ್ಕೊಂಡಿರ್ತಾರೆ ಕೆಲವು ನರ್ಸರಿಗಳಲ್ಲಿ. ಓಕೆ, ಅಲ್ಲೇ ಸಿಗುತ್ತೆ, ಖಂಡಿತ ಸಿಗುತ್ತೆ. ಸಾಧ್ಯವಾದ್ರೆ ಒಂದು ಗಿಡ ಮನೆ ಮುಂದೆ ಬೆಳೆಸ್ಬಿಡೋದೆ ಒಳ್ಳೇದು. ಬೆಳೆಸೋದು ಇದೇನು, ನಮಗೆ ಹುಲ್ಲು ಬೆಳೆತ್ತೆ, ಸುಮ್ಮನೆ ಒಂದು ಇಟ್ಬಿಟ್ರೆ ತಾನಾಗೆ ಬೆಳೆಯುತ್ತೆ, ನೀರು ಗಿಡ ಏನು ಬೇಕಾಗಿಲ್ಲ. ಅದನ್ನು ತಗೊಬಂದು ಪೌಡ್ರ್ ಮಾಡಿ ಇಟ್ಕೊಂಡು ಗಂಧದ ಕಲ್ಲು ಅಂತ ಹೇಳ್ತೀವಿ ನಾವು, ಗಂಧ ತೇಯ್ತಾರಲ್ಲ, ಹೌದು ಅದು, ಮತ್ತು ಶ್ರೀಗಂಧದ ಚಕ್ಕೆ. ಓಕೆ. ಅದೆರಡು ಈ ಪುಡಿ ಚೆನ್ನಾಗಿ ತೇದಬೇಕು ಎರಡನ್ನು. ಓಕೆ. ಗಂಧದ ಕಲ್ಲು ಚೆನ್ನಾಗಿ ತೊಳೆದ್ಬಿಟ್ಟು ಶ್ರೀಗಂಧ ಚಕ್ಕೆ ಮತ್ತು ಲಾವಂಚ ಚೆನ್ನಾಗಿ ತೇದಬೇಕು. ಓಕೆ. ನುಣ್ಣಕ್ಕೆ ತೇದ್ಬಿಟ್ಟು ರಾತ್ರಿ ಮಲಗುವಾಗ ಪ್ಯಾಕ್ ಥರ ಹಾಕೊಳೋದು ಮುಖಕ್ಕೆ. ಮುಖಕ್ಕೆ ಚೆನ್ನಾಗಿ ಅಂದರೆ ಎಲ್ಲಿ ಚುಕ್ಕಿ ಪೂರ್ತಿ ಹಾಕೊಬೇಕು. ಓಕೆ. ಫುಲ್ ಮುಖ ಎಲ್ಲ, ಮುಖ ಎಲ್ಲ ಪೂರ್ತಿ ಹಾಕ್ಕೊಂಡು ನೀವು ಬೆಳಗ್ಗೆ ಎದ್ದು ಕಡಲೆ ಹಿಟ್ಟು, ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಅಂತ ಕಡಲೆ ಹಿಟ್ಟು ಕಡಲೆ, ಆಲ್ಮೋಸ್ಟ್ ನಮ್ಮ ಹೆಣ್ಮಕ್ಳು ಗೊತ್ತಿರುತ್ತೆ ಕಡಲೆ ಹಿಟ್ಟು ರೆಗ್ಯುಲರ್ ಅವರು ಮುಖ ತೊಳಿಬೇಕಾದ್ರೆ ಅದೆಲ್ಲ ಬಳಸ್ತಾರೆ, ಉಪಯೋಗಿಸ್ತಾ ಇರ್ತಾರೆ. ಯಾರು ಬೇಕಿದ್ರು ಉಪಯೋಗಿಸ್ಬೋದು. ಆ ಥರ ಕಡಲೆ ಹಿಟ್ಟಲ್ಲಿ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡ್ಬಿಟ್ರೆ ಅವ್ರಿಗೆ ರಾತ್ರಿ ಹಚ್ಚಿದವ್ರು ಬೆಳಗ್ಗೆನೆ ಗೊತ್ತಾಗುತ್ತೆ ಆ ಮುಖ ವರ್ಚಸ್ಸ ಚೇಂಜ್ ಆಗ್ಬಿಡುತ್ತೆ. ಕೆಲವ್ರು ಹೇಳ್ತಿರ್ತಾರೆ ಅವ್ನ ಮುಖದಲ್ಲಿ ಏನು ವರ್ಚಸ್ ಇದೆಯಪ್ಪ, ದಯವಕಳೆ ಅಂತ ಅಂತೀವಲ್ಲ, ಆ ಮುಖದ ಕಳೆ 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 ಬರೇನೆ ಚೆನ್ನಾಗಿದೆಯೋ ಅವನಿಗೆ ಅಂತ ಹೇಳ್ತಾ ಇರ್ತೀವಿ. ಆ ಥರ ಕಳೆ ಬರೋದಕ್ಕೆ ಇದೇ ಮೂಲ ಔಷಧಿ. ಸೂಪರ್. ಲಾವಂಚ ಬೇರು ಅಲ್ವಾ? ಲಾವಂಚ ಬೇರು ಪ್ಲಸ್ ಶ್ರೀಗಂಧದ, ಶ್ರೀಗಂಧದ ಚಕ್ಕೆ, ಗಂಧದ ಕಲ್ಲು, ಎರಡನ್ನೂ ಮಿಕ್ಸ್ ಮಾಡಿ ತೇದಬೇಕು. ಅದರಲ್ಲಿ ಬರೋ ಪೇಸ್ಟ್ನ ನೈಟ್ ಹಚ್ಕೊಂಡು ಬೆಳಗ್ಗೆ ಅಂದ್ರೆ ಮುಖ ತೊಳೆಯೋದು. ಮುಖ ತೊಳೆಯುವಂಥದ್ದು. ಸೊ ಎಷ್ಟು ದಿವಸ ಮಾಡೋದ್ರಿಂದ ಇದು ದಿನ ಮಾಡಿ ವರ್ಷೊಂಬತ್ತು ಕಾಲ ಮಾಡಿ ಎಷ್ಟು ದಿವಸ ಮಾಡಿದ್ರು ನಮ್ಗೆ ಅದು ರಿಸಲ್ಟ್ ಇದೆ, ರಿಸಲ್ಟ್ ಬರ್ತಾನೆ ಇರುತ್ತೆ, ದಿನೇ ದಿನ ಹೆಚ್ಚಾಗ್ತಾನೆ ಇರುತ್ತೆ. ನಿಮಗೆ ಸಾಕು ನನ್ನ ಗುಳ್ಳೆಗಳೆಲ್ಲ ವಾಸಿ ಆಯಿತು ಅಂದರೆ ನಿಲ್ಲಿಸ್ಬೋದು. ಸೊ ಅದರಿಂದ ಅಲ್ಲಿ ಅದರಿಂದ ಸೈಡ್ ಎಫೆಕ್ಟ್ಸ್ ಏನಿಲ್ಲ, ಬಳಸ್ಬೋದು ಆರಾಮ. ನಾವೀಗ ಚಿಕ್ಕ ಎಳೆ ಮಕ್ಕಳು ಕೂಡ ಕೊಡ್ತಾ ಇದೀವಿ, ಅದರಿಂದ ಅಡ್ಡಪರಿಣಾಮಗಳಿಗೆ ಏನಿಲ್ಲ. ಓಕೆ ವೀಕ್ಷಕರೇ, ಇದ್ರ ಲಾವಂಚ ಬೇರು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಮತ್ತು ಸಸ್ಯಗಳು ಈಗ ನಾರ್ಮಲಾಗಿ ಪ್ಲಾಂಟೇಷನ್ ಮಾಡಿರ್ತಾರಲ್ಲ ಎಲ್ಲಾದರೂ ಈ ನರ್ಸರಿಗಳಲ್ಲಿ, ಪ್ಲಾಂಟ್ ಅಂತ ಮೆಡಿಸಿನ್ ಪ್ಲಾಂಟ್ಸು, ಅವ್ರ ಹತ್ರ ಹೋಗಿ ಕೇಳಿದ್ರು ಲಾವಂಚ ಬೇರು ಬಗ್ಗೆ ಸಿಗ್ಬೋದು. ಓಕೆ ಗುರುಗಳೇ, ನೆಕ್ಸ್ಟ್ ಮುಂದಿನ ಇದ್ರ ಬಗ್ಗೆ ಮಯೂರ ಶಿಖಿ. ಮಯೂರ ಶಕೆ, ಮಯೂರ ಶಿಖಿ, ಶಿಖಿ 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 ಮಯೂರ ಶಿಖಿ ಅಂತ ಹೇಳ್ತೀವಿ. ಇದು ತುಂಬ ಅಪರೂಪವಾದಂಥ ಮೂಲಿಕೆ. ಈ ಸಸ್ಯನ